ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಸ್ ಯಶ್ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋನ ನೀವು ಓಪನ್ ಮಾಡಿ ಡಿಸ್ಕ್ರಿಪ್ಷನ್ನ ನೀವು ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಕೆಳಗಡೆ ಶೋ ಟ್ರಾನ್ಸ್ಕ್ರಿಪ್ಟ್ ಅಂತಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಓಕೆ, ಇದು ಏನಿದು ಆಪ್ಷನ್ ಅಂತ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಈ ಒಂದು ವೀಡಿಯೋ ಮಾಡಿಬಿಟ್ಟು ಅದೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿದ್ರು, ಒಬ್ಬರು ಇದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರನೂ ಕೂಡ ಮಾಡ್ತಾ ಇದ್ದೀನಿ. ಸೊ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಅದಕ್ಕಿಂತ ಮುಂಚೆ ಗೈಸ್, ನಾನೊಂದು ಹೊಸ ಕವರ್ ಸಾಂಗ್ ಹಾಕಿದ್ದೀನಿ ನನ್ನ ಎರಡನೇ ಚಾನಲ್ ಅಕ್ಕಿಲಿ ಕೇಶ್ ವ್ಲಾಗ್ಸಲ್ಲಿ. ಆ ಒಂದು ಕವರ್ ಸಾಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಸಾಂಗ್ ನೋಡಿ ಹೆಂಗಿದೆ ಅಂತ ಹೇಳಿ ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಬತ್ತೀನಿ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಒಂದು ವೀಡಿಯೋನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ ಕವರ್ ಸಾಂಗ್ ಅಂತಂದ್ಬಿಟ್ಟು, ಆ ಕವರ್ ಸಾಂಗ್ನ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಆ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ನ ನಾನು ಓಪನ್ ಮಾಡ್ಕೊಳ್ತೀನಿ. ಓಕೆ, ಸೊ ಲೈವಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಹಂಗೆ ನೀವು ಕೆಳಗಡೆಗೆ ಬಂದರೆ ಇಲ್ಲಿ ನೀವು ನೋಡ್ಬೋದು ಗೈಸ್, ಟ್ರಾನ್ಸ್ಕ್ರಿಪ್ಟ್ ಅಂತಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಇಲ್ಲಿ ಫಾಲೋ ಅಲಾಂಗ್ ಯೂಸಿಂಗ್ ದ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆ, ಶೋ ಟ್ರಾನ್ಸ್ಕ್ರಿಪ್ಟ್ ಅಂತ ನೀವು ಒಂದು ಆಪ್ಷನ್ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಇವಾಗ ನೀವು ನೋಡ್ಬೋದು ಗೈಸ್, ಯಾರೋ ದುಡ್ಡು ಕ್ರೆಡಿಟ್ ಮಾಡಿದ್ರು ಗೊತ್ತಿಲ್ಲ ಏನಕ್ಕೆ ಅಂತ. 2,500 ಒಂದೊಂದು ಸ್ವಲ್ಪ ಗೊತ್ತಾಗಲ್ಲ ಗೈಸ್, ಯಾವುದ್ರ ದುಡ್ಡು ಏನು ಕ್ರೆಡಿಟ್ ಆಗುತ್ತೆ ಅಂತ. ಓಕೆ, ಸೊ ಇವಾಗ ನೀವು ನೋಡ್ಬೋದು ಗೈಸ್, ಇಲ್ಲಿ 0:15, 0:22 ಸೆಕೆಂಡ್ಸ್ಗೆಲ್ಲ ಒಂದೊಂದು ಲೈನ್ಗೆ ಬಂದು ಆ್ಯಡ್ ಆಗಿದೆ. ಆಯಿತಾ, ಇವಾಗ ನಾನು ಈ ಒಂದು ವೀಡಿಯೋಗೆ ಏನು ಮಾಡಿದ್ದೀನಿ, ನಾನು ಸಬ್ ಟೈಟಲ್ ಹಾಕಿದ್ದೀನಿ. ಆಯಿತಾ, ಆ ಒಂದು ಸಾಂಗ್ದು ಏನು ಸಾಂಗ್ ಮಾಡಿರೋದಿದ್ದು, ಆ ಒಂದು ಸಾಂಗ್ ಏನು ಲಿರಿಕ್ಸ್ ಇದೆ ಅದನ್ನು ನಾನು ಸಬ್ ಟೈಟಲ್ ಹಾಕೊಂಡು ಹೋಗಿದ್ದೀನಿ. ಅದನ್ನು ಇಲ್ಲಿ ನನಗೆ ತೋರಿಸ್ತಾ ಇದೆ. ಓಕೆ, ಶೋ ಟ್ರಾನ್ಸ್ಕ್ರಿಪ್ಟಲ್ಲಿ. ಸೊ ಇಲ್ಲಿ ನಾನು 0:22 ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಆ ಸೆಕೆಂಡ್ಗೆ ನಾನು ಯಾವ ಲೈನನ್ನು ಆಡಿದ್ದೀನಿ, 100 ಜನ್ಮಕ್ಕೂ ಕಾಯುವೆ ಅಂತ ಬಂದಿದೆ ನೋಡಿ, ಆ ಲೈನು ಅಲ್ಲಿ ಪ್ಲೇ ಆಗುತ್ತೆ. ಈಗ ನಾನು ಪ್ಲೇ ಮಾಡ್ಬೋದು, ಕಾಪಿರೈಟ್ ಕ್ಲೈಮ್ ಬರುತ್ತೆ, ಅದಕ್ಕೋಸ್ಕರ ಪ್ಲೇ ಮಾಡ್ತಾ ಇಲ್ಲ. ಬೇಕಾದ್ರೆ ಆ ಒಂದು ಸಾಂಗ್ ನಾವು ನೋಡಿ, ಬೇಕಾದ್ರೆ ನೀವು ಕ್ಲಿಕ್ ಮಾಡಿ 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 ನೋಡಿ, ಆ ಒಂದು ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಹಂಗೆ ನೀವು ಕೆಳಗಡೆ ಹಿಂಗೆ ಸ್ವೈಪ್ ಮಾಡಿದ್ರೆ ಫುಲ್ಲು ನಾನು ಸಾಂಗು ಏನೇನೆಲ್ಲ ಯಾವ್ಯಾವ ಲಿರಿಕ್ಸ್ ಆಡಿದ್ದೀನಿ ಆ ಲಿರಿಕ್ಸಲ್ಲೇ ಇಲ್ಲಿ ಬಂದು ಟೈಪ್ ಆಗಿದೆ, ಯಾವ್ಯಾವ ಸೆಕೆಂಡಲ್ಲಿ ಯಾವ್ಯಾವ ನಿಮಿಷದಲ್ಲಿ ಯಾವ್ಯಾವ ಲೈನ್ ಆಡಿದ್ದೀನಿ ಅದೆಲ್ಲ ಇಲ್ಲಿ ನನಗೆ ತೋರಿಸ್ತಾ ಇದೆ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ ಈ ಶೋ ಟ್ರಾನ್ಸ್ಕ್ರಿಪ್ಟಲ್ಲಿ ಏನು ಅಂತಂದರೆ, ಸೊ ನಿಮಗೆ ಸಬ್ ಟೈಟಲ್ ಏನಾದರೂ ನೀವು ಆ್ಯಡ್ ಮಾಡಿತ್ತು ಅಂತಂದರೆ ಆ ಒಂದು ಸೆಕೆಂಡ್ಗೆ ಜಸ್ಟ್ ಒಂದು ಕ್ಲಿಕ್ ಮಾಡೋ ಮುಖಾಂತರ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಆ ಒಂದು ಸ್ಪಾಟನ್ನೇ ನೀವು ಪ್ಲೇ ಮಾಡಿ ನೋಡ್ಬೋದು. ಆಯಿತಾ, ಇವಾಗ ಯಾವುದೋ ಒಂದು ಯೂಟ್ಯೂಬರ್ ಒಂದು ವೀಡಿಯೋ ಮಾಡಿರ್ತಾರೆ. ಆಯಿತಾ, ಸ್ಟಾರ್ಟಿಂಗಲ್ಲಿ ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ, ಮೇಯ್ನ್ ಪಾರ್ಟ್ ಏನು ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅವ್ರು ಏನು ಇಂಪಾರ್ಟೆಂಟ್ ಸ್ಪಾಟ್ ಏನಿದೆ ಒಂದು ವೀಡಿಯೋದಲ್ಲಿ ಅದನ್ನು ಮಾತ್ರ ನೀವು ನೋಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ಟ್ಯಾಪ್ ಮಾಡೋ ಮುಖಾಂತರ ನೀವು ಹೋಗಿ ನೋಡ್ಕೋಬೋದು. ಆಯಿತಾ, ಇವಾಗ ಯೂಟ್ಯೂಬ್ ಅವರು ಟ್ರಾನ್ಸ್ಕ್ರಿಪ್ಟ್ನ ಅವರೇ ಆಟೋಮೆಟಿಕಲ್ಲೂ ಕೂಡ ಆ್ಯಡ್ ಮಾಡ್ತಾರೆ ಸಬ್ ಟೈಟಲ್ಸ್ಗಳು. ಅಂದರೆ ಯಾವ ಮೂಮೆಂಟಲ್ಲಿ ಏನು ಮಾಡಿದ್ದೀರಾ ಅಂತಂದರೆ, ನೀವು ಜಾಸ್ತಿ ಹಿಂದಿ ಇಂಗ್ಲೀಷಲ್ಲಿ ಮಾಡಿತ್ತು ಅಂತಂದರೆ ಸೊ ಆಟೋಮೆಟಿಕಲಿ ಯೂಟ್ಯೂಬರನ್ನೇ ಆ್ಯಡ್ ಮಾಡಿಬಿಡ್ತಾರೆ. ಆಯಿತಾ, ಸಬ್ ಟೈಟಲ್ಸ್ಗಳನ್ನ. ಸೊ ಕನ್ನಡದಲ್ಲಿ ಸ್ವಲ್ಪ ಏನೇನೋ ಸ್ವಲ್ಪ ಸಿಂಕ್ ಎಲ್ಲ ಆಗೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ತುಂಬ ಜನ ವೀಡಿಯೋಸ್ಗಳಲ್ಲಿ ಈ ಥರ ಟ್ರಾನ್ಸ್ಕ್ರಿಪ್ಟ್ ಆ್ಯಡ್ ಆಗಿರಲ್ಲ. ಬಟ್ ಈ ಒಂದು ವೀಡಿಯೋಗೆ ನಾನು ಕವರ್ ಸಾಂಗ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಸಬ್ ಟೈಟಲ್ ಹಾಕಿದೆ, ಅದಕ್ಕೋಸ್ಕರ ಸಿಂಕ್ ಆಗಿದೆ. ಆಯಿತಾ, ತೋರಿಸ್ತಾ ಇದೆ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಅದೇ, ಆ ಒಂದು ಸೆಕೆಂಡ್ಗೆ ಹೋಗಿ ನೀವು ನೋಡಬೇಕು ಅಂತಂದರೆ ಸೊ ಎಲ್ಲ ಪಾರ್ಟ್ ಬೈ ಪಾರ್ಟ್ ಬಂದಿರುತ್ತೆ, ನೀವು ಜಸ್ಟ್ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಇರೋ ಕಡೆ ನಾ ಬರುವೆ ಅನ್ನೋ ಲಿರಿಕ್ಸ ನೀವು ನನ್ನ ಬಾಯಲ್ಲಿ ಕೇಳಬೇಕು ಅಂತಂದ್ರೆ 2:49 ಕ್ಲಿಕ್ ಮಾಡಿದ್ರೆ ಬರುತ್ತೆ. ಹಂಗೆ ಕತೆ ಗೈಸ್. ಓಕೆ, ಈ ಶೋ ಟ್ರಾನ್ಸ್ಕ್ರಿಪ್ಟಿಂದ ಈ ಒಂದು ಉಪಯೋಗ ಆಗುತ್ತೆ. ಮುಂಚೆ ಈ ಆಪ್ಷನ್ ಇರಲಿಲ್ಲ ಆ್ಯಕ್ಚುಲಿ, ಬಟ್ ಇವಾಗ ಹೊಸದಾಗಿ ಬಂದಿರೋದು. ಸೊ ಐ ಥಿಂಕ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ವೀಡಿಯೋ ಸರ್ ಒಂದು ಲೈಕ್ ಮಾಡಿ, ಸಾಂಗ್ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.